ಇವರು ಸಣ್ಣ ವಯಸ್ಸಿನಿಂದ ಕಂಡಿದ್ದ ಕನಸು ಅಂದ್ರೆ ಸೈಕಲ್ ತುಳಿಯುತ್ತಾ ದೇಶ ಸುತ್ತಬೇಕು ಅನ್ನೋದು. ಈ ಕನಸು ನನಸಾಗಿಸಲು 2021ರ ಮಾರ್ಚ್ ತಿಂಗಳಿನಿಂದ ಸುಮಾರು 24 ರಾಜ್ಯಗಳನ್ನ ಸೈಕಲ್ ನಲ್ಲಿ ಸುತ್ತಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಉದ್ಯೋಗ ಮಾಡ್ತಾ ಇದ್ದ ಧನುಷ್ ಹಾಗೂ ಹೇಮಂತ್ ವಿಧಾನಸೌಧದಿಂದ ಶುರು ಮಾಡಿ ದೇಶದ 24 ರಾಜ್ಯಗಳು ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳನ್ನ ತಲುಪಿದ್ರು. ಅಲ್ಲಿ ಮನೆಗೊಂದು ಸೈಕಲ್ ಹಾಗೂ ಕಡ್ಡಾಯ ಶಿಕ್ಷಣದ ಜೊತೆಗೆ ವಾಯುಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಶಿಕ್ಷಣದ ಪಾತ್ರದ ಬಗ್ಗೆ ಅರಿವು ಮೂಡಿಸುವ ಕಾರ್ಯದಿಂದಲೇ ಗಿನ್ನೀಸ್ ರೆಕಾರ್ಡ್ ಅನ್ನ ಮಾಡಿದ್ದಾರೆ. 24 ರಾಜ್ಯಗಳಲ್ಲಿ 4 ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸೈಕಲ್ ಬಗ್ಗೆ ಈ ಯುವಕರು ಸಲಹೆ ನೀಡಿದ್ದಾರೆ. ಧನುಷ್ ಹಾಗೂ ಹೇಮಂತ್ ಅಪ್ಪು ಸಮಾಧಿ ಬಳಿ ಭಾವುಕರಾಗಿ ತಮ್ಮ ಸಾಧನೆಯನ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಸಮರ್ಪಿಸಿದ್ರು. ಬೇರೆ ಬೇರೆ ದೇಶಗಳಿಗೆ ಸೈಕ್ಲಿಂಗ್ ಮಾಡಬೇಕು ಅಂತ ಈ ಯುವಕರು ಆಸೆ ಇಟ್ಕೊಂಡಿದ್ದಾರೆ. ಇವರ ಈ ಆಸೆ ಈಡೇರಲಿ ಅನ್ನೋದೇ ನಿಮ್ಮ ಸೆಕ್ಯುಲರ್ ಟಿವಿಯ ಆಶಯ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸೆಕ್ಯುಲರ್ ಟಿವಿಯ ಶೈನಿಂಗ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರಿನ ಉತ್ಸಾಹ ಯುವಕರು ದೇಶದ 24 ರಾಜ್ಯಗಳನ್ನು ಕೇವಲ 8 ತಿಂಗಳಲ್ಲಿ 24,000 ಸೈಕಲಿಂಗ್ ತುಳಿತ ಸಾಗಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. ಅವರು ಯಾರು, ಅವರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ. ಗಿನ್ನಿಸ್ ರೆಕಾರ್ಡಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಧನುಷ್ ಮತ್ತು ಹೇಮಂತ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಸರ್ ನಮಸ್ತೆ, ನನ್ನ ಹೆಸರು ಧನುಷ್ ಅಂತ, ಕಾಡುಗೋಡಿ ಬೆಂಗಳೂರು ವೈಟ್ಫೀಲ್ಡಲ್ಲಿರೋದು. ಸೊ ನಾನು ಬೇಸಿಕಲಿ ಬಿ ಕಾಮ್ ಮುಗಿಸಿದ್ದೀನಿ. ಬಿ ಕಾಮ್ ಮುಗಿಸಿ ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಆಗ ಒಂದು ಥಾಟ್ ಬಂತು ಇಬ್ಬರಿಗೂ, ನಾನು ನನ್ನ ಫ್ರೆಂಡ್ಗೆ, ಸೈಕ್ಲಿಂಗ್ ಮಾಡಬೇಕು, ಈ ಥರ ಒಂದು ಆಲ್ ಓವರ್ ಇಂಡಿಯಾ ಒಂದು ಸಂದೇಶನ ತೊಗೊಳೋಗ್ಬೇಕು ಅಂತ. ಗುಡ್ ಅವೇರ್ನೆಸ್ ಮಾಡಬೇಕು, ಯಾಕಂದರೆ ಈಗ ಪರಿಸ್ಥಿತಿ ನೋಡಿದಿರೋ, ಪರಿಸರ ಮೇಲೆ ಆಗಲಿ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರೋದಾಗಲಿ, ಅದನ್ನೆಲ್ಲ ನೋಡಿ ನಮಗೆ, ನಾವು ಇನ್ನೊಂದು, ನಾವು ವೈಟ್ ಫೀಲ್ಡ್ ಬೆಂಗಳೂರು ಔಟ್ಸ್ ಕಡೆ ಇರೋದನ್ನ ನಾವು ನೋಡ್ತಾ ಇದ್ವಿ. ಟ್ರಾಫಿಕ್ ಆಗಲಿ, ಪೊಲ್ಯೂಷನ್ ಆಗಲಿ, ಎಲ್ಲ ನಾವು ನೋಡ್ತಾ ಇದ್ವಿ ಡೈಲಿ ಬೆಂಗಳೂರಲ್ಲಿ ಹೆಂಗೆ ನಡೀತಾ. ಓಕೆ ಓಕೆ. ಸೊ ಒಂದ್ಸರಿ ಸೈಕ್ಲಿಂಗ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಸರಿ, ಸರ್ ನಿಮ್ಮ ಪರಿಚಯ? ನನ್ನ ಹೆಸರು ಹೇಮಂತ್ ಅಂತ, ಎಡಗೊಂಡಳ್ಳಿ, ಬ್ಯಾಂಗ್ಳೂರು ರೂರಲ್ಲು ನಾವು ಹಳ್ಳಿ. ನಾವು ಇದು ಬಂದ್ಬಿಟ್ಟು, ನಂದು ಬಿ ಕಾಮ್ ಮುಗ್ದಿದೆ. ಬಿ ಕಾಮ್ ಮುಗಿದ ತಕ್ಷಣ ಕೋವಿಡ್ ಬಂತು. ಕೋವಿಡಲ್ಲಿ ಇವನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದ, ಹಾಗಿಬ್ಬರಿಗೂ ಕೋವಿಡಲ್ಲಿ ಮನೆಯಲ್ಲಿದ್ದೀರಿ, ಏನಾದರೂ ಮಾಡಬೇಕು ಅಂತೇಳಿ ಈ ಥಾಟ್ ಬಂತು. ಸೂಪರ್. ಆಗ ನಾವು ಇದನ್ನ ಟೇಕ್ ಓವರ್. ಸರ್, ದೇಶ ಸುತ್ತೋದು ಅಂದರೆ ಸೈಕಲಿಂಗ್ ಮಾಡಿಕೊಂಡು ಸಣ್ಣ ವಿಚಾರನೇ ಅಲ್ಲ. ಫಸ್ಟ್ ನಿಮ್ಗೆ ಆ ಥಾಟ್ ಬಂದಿದ್ದೆ ಹೇಗೆ, ಸೈಕಲಿಂಗ್ ಮಾಡುತ್ತಾ 24 ರಾಜ್ಯಗಳನ್ನ ಸುತ್ತಾಡಬೇಕು ಅಂತಂದರೆ, ಅದು ನಿಮಗೆ ಬಂದಿದ್ದು ಅಂದರೆ ಉದ್ದೇಶ ಏನು, ಮತ್ತು ಅದನ್ನ ಮಾಡಬೇಕು ಅಂತ ಅನಿಸಿದ್ದೇಕೆ? ಸರ್, ಬೇಸಿಕಲಿ ಏನಂದರೆ, ಕಾಲೇಜ್ ಡೇಸಲ್ಲಿ ಬಿ ಕಾಮ್ ಇಬ್ಬರು ಒಂದೇ ಕಾಲೇಜಲ್ಲಿ ಓದ್ತಾಯಿದ್ದು. ಸೊ ಆವಾಗಲೇ ನಮಗೆ ಅಡ್ವೆಂಚರೆಲ್ಲ ಆ್ಯಕ್ಟಿವಿಟೀಸ್ ಆಗಿ ಹೋಗ್ತಾಯಿದ್ವಿ, ಕೋರ್ಸಸ್ ಮಾಡ್ತಾಯಿದ್ವಿ, ಮೌಂಟೈನರಿಂಗ್, ಕ್ಲೈಂಬಿಂಗ್, ರಾಕ್ ಕ್ಲೈಂಬಿಂಗ್ ಎಲ್ಲ ಅಟೆಂಡ್ ಮಾಡ್ತಾಯಿದ್ವಿ. ಸೊ ಆ ಟೈಮಲ್ಲಿ ಇದೆಲ್ಲ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅಡ್ವೆಂಚರ್ ಮಾಡೋಣ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ನಾವು ಇನ್ನೊಂದು 4 ಜನ ಫ್ರೆಂಡ್ಸ್ ಸೇರಿಕೊಂಡು 600 ಕಿಲೋಮೀಟರ್ ಸೈಕ್ಲಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ನಾವು ಸುಮ್ಮನೆ ಮಾಡ್ತಾಯಿದ್ದೀವಿ, ಏನಾದರೂ ಒಂದು ಮೆಸೇಜ್ ಕೊಡಬೇಕು, ನೆಕ್ಸ್ಟ್ ಏನೇನು ಮಾಡಿದ್ರೆ ಬೇರೆ ಥರ ಮಾಡೋಣ, ಒಂದು ಕರ್ನಾಟಕ ಆಗಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡೋ ಲೆವೆಲ್ಗೆ ಮಾಡೋಣ ಅಂತ ಒಂದು ಥಾಟ್ ಬಂತು ಆವಾಗಲೇ ಸೈಕ್ಲಿಂಗ್ ಮಾಡಬೇಕಾರೆ. ಆಗ 600 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಬೇಕಾರೆ. ಓಕೆ. ಸೊ ಬಂದಮೇಲೆ ಸ್ವಲ್ಪ ದಿನ ತೊಗೊಂತು, ಕೋವಿಡ್ ಎಲ್ಲ ಬಂದಮೇಲೆ ಈ ಥರ ಪ್ಲ್ಯಾನ್ ಮಾಡಿ ನಾವು ಮುಂದೆ ಬಂದಿದ್ದು. ಮತ್ತು ಇದಕ್ಕೆ ತುಂಬ ನಮಗೆ ಸ್ಫೂರ್ತಿ ಆಗಲಿ, ಸಪೋರ್ಟಿಂಗ್ ಆಗಲಿ, ರೋಟ್ರಿ ಕ್ಲಬ್ ವೈಟ್ಫೀಲ್ಡ್ ಸೆಂಟ್ರಲ್ ಅಂತಿದೆ, ಮತ್ತು ಶಿಶು ಮಂದಿರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪರ್ಸ್ನಲಾಗಿ ಪ್ರಶಾಂತ್ ರೆಡ್ಡಿ ಅಂತ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಹರಿಪ್ರಸಾದ್ ರೆಡ್ಡಿ ಇವರೆಲ್ಲ ಸಪೋರ್ಟು, ಡಾಕ್ಟರ್ ದುರ್ಗಾ ಪ್ರಸಾದ್ ರೆಡ್ಡಿ ಸರ್ ಅಂತಿದ್ದಾರೆ, ಮತ್ತು ಪಾಲಿಗಾನ್ ಇಂಡಿಯಾ ಸೈಕಲ್ಸ್, ಅವ್ರದ್ದೆಲ್ಲ ಸಪೋರ್ಟ್ ತೊಗೊಂಡು ಇದೊಂದು ನಾವು ಪ್ಲ್ಯಾನ್ ಮಾಡಿದ್ರಿ ಫಸ್ಟು. ಸೊ ಅಲ್ಲಿಂದ ನಮಗೆ ಸ್ಫೂರ್ತಿ ಸಿಕ್ತು, ಟೈಮ್ ತೊಗೊಳ್ತು, ಒಂದೂವರೆ ವರ್ಷ ಓಡಾಡಿದ್ವಿ. ನಾನು ನನ್ನ ಕೆಲಸನ ಬಿಟ್ಟೆ, ರಿಸೈನ್ ಮಾಡಿದೆ. ಸೊ ಆಮೇಲೆ ಏನಾದ್ರು ಸಾಧನೆ ಮಾಡಬೇಕು ಪರ್ಸ್ನಲಾಗಿ, ಇಬ್ಬರಿಗು ಅದೇ ಮೈಂಡ್ ಥಾಟ್ ಇದ್ದಿದ್ದು, ಒಂದು ಪರ್ಸ್ನಲಾಗಿ ಏನಾದರೂ ಒಂದು ರೆಕಗ್ನೈಸೇಷನ್ ಮಾಡಬೇಕು, ಯಾಕಂದರೆ ನಾವೆಲ್ಲ ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜಲ್ಲೇ ಓದಿದ್ದು, ನಾನು ಆರ್ ಸಿ ಕಾಲೇಜಲ್ಲಿ ಓದಿದ್ದು. ಸೊ ಅಲ್ಲಿಂದ ನಮ್ಗೆ ಅದೇ ಸ್ಫೂರ್ತಿ ಬಂದಿತ್ತು ಸರ್. ಇದೇ ಕಾರಣ ಅಂದರೆ ಚಿಕ್ಕ ವಯಸ್ಸಿಂದ ಅವಸಿ ಇತ್ತ ಅಂದರೆ ಸೈಕ್ಲಿಂಗ್ ಮಾಡೋವಂಥದ್ದು, ಇಲ್ಲಾಂದರೆ ಈಗ ಈ ಸೈಕ್ಲಿಂಗ್ ಮಾಡಬೇಕು, ದೇಶ ಸುತ್ತಬೇಕು ಅಂತ ಅನಿಸಿದ್ಯಾ ಸರ್? ಚಿಕ್ಕ ವಯಸ್ಸಿಂದ ಇತ್ತ? ಹಾಂ ಸರ್, ಚಿಕ್ಕ ವಯಸ್ಸಲ್ಲಿ ಪೇಪರ್ ಹಾಕ್ತಾಯಿದ್ದೆ ನಾನು, ಒಂದು 8 ವರ್ಷ ಪೇಪರ್ ಹಾಕಿದ್ದೀನಿ. ಸೊ ಆಗ ಅನಿಸಿತ್ತು ಒಂದು 2-3 ಸಾರಿ ಸೈಕಲಲ್ಲಿ ಹೋಗಬೇಕು ಇಂಡಿಯಾಗೆ ಅಂತ ದೇಶ. ಸೊ ಅದು ಆ ಥಾಟ್ ಇವಾಗ ಮೆಚ್ಯೂರಿಟಿ ಆದಮೇಲೆ ಬಂದಿದೆ, ಇಬ್ಬರಿಗೂ ಮಾಡಿದ್ವಿ. ಸರ್, ಒಂದೊಂದು ಸ್ಟೇಟಲ್ಲಿ ಕೂಡ ಒಂದೊಂದು ಥರ ಕ್ಲೈಮೇಟ್ ಇರುತ್ತೆ. ನೀವು ತುಂಬ ಕಷ್ಟ ಅನುಭವಿಸಿದ್ದು ಯಾವ ಸ್ಟೇಟಲ್ಲಿ, ನಿಮಗೆ ತುಂಬ ಈಸಿ ಅನಿಸಿತ್ತು ಅಂದರೆ ಈಸಿ ಅಂತ ಯಾವುದೂ ಇಲ್ಲ, ಯಾವ ಥರ ನಿಮ್ಗೆ ತುಂಬ ಕಷ್ಟ ಅನ್ನಿಸ್ತು? ನಾವೇನಂದ್ರೆ 11th July ಬಿಟ್ಟಿದ್ದು ಹೋದ ವರ್ಷ, ಅಂದರೆ ಈ ಟೈಮಲ್ಲೇ ಬಿಟ್ಟಿದ್ದು. ಓಕೆ. ನಮ್ಗೆ ಈ ಟೈಮ್ ಅಂದರೆ ರೈನಿ ಸೀಸನ್ ಅಲ್ಲ, ನಮಗೆ ರೈನಿ ಸೀಸನ್ ಅಂದರೆ ಕೋವಿಡ್ ಮುಗೀತು, ಆದ ತಕ್ಷಣ ನಾವು
ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನಾವು ರೈನಲ್ಲಿ ಸಿಕ್ಕಾಕೊಂಡ್ರೆ ಅಸ್ಸಾಂ ಅಲ್ಲೆಲ್ಲ ಅಂದ್ರೆ 24/7 ಇವಿ ರೈನ್ಫಾಲ್ ಇರೋದೇ ಈಸ್ಟ್ ಇಂಡಿಯಾದಲ್ಲಿ ಅಲ್ಲಿ ನಾವು ರೈನಲ್ಲಿ ರೈಡ್ ಮಾಡಿದ್ರೆ ಅಲ್ಲಿ ತುಂಬಾ ಕಷ್ಟ ಆಯ್ತು ನಮ್ಗೆ ಯಾಕಂದ್ರೆ ಡೈಲಿ ಬ್ರೇಕ್ ಇಲ್ದಿರ 4 days 5 days ನಮ್ಗೆ ರೈನ್ ಸಿಗೋದು ಅದರಲ್ಲೇ ರೈಡ್ ಮಾಡಿದ್ರೆ ಮತ್ತೆ ಅಸ್ಸಾಂ ಅಲ್ಲಿ ನಮ್ಗೆ ತುಂಬಾ ಅಲ್ಲಿ ಬಿಸಿ 51, 52, 53 ಇರ್ತದೆ ನಾವು ಮರನ ಹುಡುಕ್ತಾ ಇದೆ ರೋಡ್ ಸೈಡ್ ಅಲ್ಲೆಲ್ಲ ಮರ ಕಟ್ ಮಾಡಕ್ ಇರ್ತಾರೆ ಒಂದು ಮರ ಹುಡುಕ್ತಾ ಇದ್ರೆ ಮಲ್ಗಕ್ಕೋಸ್ಕರ ಒಂದ್ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಅಂತ ಅಂದ್ರೆ ಅಷ್ಟೊಂದು ಡಿಫಿಕಲ್ಟ್ ಇತ್ತು ಮತ್ತೆ ನಾವು ಹಿಮಾಚಲ್ ಪ್ರದೇಶದಲ್ಲಿ -7 degrees ನಾವು ಸೈಕ್ಲ್ ರೈಡ್ ಮಾಡಿದಿರಿ ಅಲ್ಲಿ ತುಂಬಾ ನಮ್ಗೆ ಡಿಫಿಕಲ್ಟ್ ಆಯ್ತು ಆಗ ಹಿಮಾಚಲ್ ಗವರ್ನರ್ ಇಂದ ಸ್ವಲ್ಪ ನಮ್ಗೆ ಹೆಲ್ಪ್ ಸಿಕ್ತು ಆಮೇಲೆ ನಮ್ಮನ್ನ ಸ್ವಲ್ಪ ರೆಸ್ಕ್ ಅಂದ್ರೆ ಕಾನ್ವೆ ಕಳಿಸಿ ನಮ್ ಸ್ವಲ್ಪ ರೆಸ್ಕ್ಯೂ ಮಾಡಿದ್ರು ನಾವು ಬಾರ್ಲಾಚಾನ್ ಹತ್ರ ನಾವು ಸ್ನೋಫಾಲ್ ಅಲ್ಲಿ ಸ್ಟ್ರಕ್ ಆಗ್ಬಿಟ್ಟಿದ್ರೆ ಮುಂದೇನು ಹೋಗಕ್ ಆಗ್ತಾ ಇಲ್ಲ ಹಿಂದೇನು ಬರಕ್ ಆಗ್ತಾ ಇಲ್ಲ ಆತರ ಸಿಚುವೇಶನ್ ಅಲ್ಲಿ ಇದ್ರೆ ತುಂಬಾ ಈಸಿ ಅಂತ ಅನ್ಸಿದ್ದು ಅಂದ್ರೆ ಸ್ವಲ್ಪ ಹೆಲ್ಪ್ ತುಂಬಾ ಚೆನ್ನಾಗಿ ಮಾಡಿದ್ರು ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ರು ಆಂಧ್ರ ಒಂದು ಸ್ಟೇಟ್ ಅಂತ ಯಾವ್ದಾದ್ರು ಇದೆಯಾ ನಮ್ಮ ಸೌತ್ ಇಂಡಿಯಾ ಸೌತ್ ಇಂಡಿಯಾ ಆಂಧ್ರ ನಾವು ಹೋದ ತಕ್ಷಣ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮತ್ತೆ ನಾವು ಕರ್ನಾಟಕದಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಾರ್ತ್ ಇಂಡಿಯಾದಲ್ಲಿ ರೆಸ್ಪಾನ್ಸ್ ಸಿಕ್ತು ಬಟ್ ಏನಂದ್ರೆ ನಮ್ಗೆ ಅಲ್ಲಿನ ಜನ ಅಲ್ಲಿನ ಕಲ್ಚರ್ ಮ್ಯಾಚ್ ಆಗಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಯ್ತು ಅಲ್ಲಿನ ಫುಡ್ಡು ಸೌತ್ ಇಂಡಿಯಾ ಆದ್ರೆ ಒಂದ್ ಫುಡ್ ನಮ್ಗೆ ರೈಸು ದೋಸೆ ಈ ತರ ಸಿಗ್ತದೆ ನಾರ್ತ್ ಇಂಡಿಯಾ ಹೋದ್ರೆ ನಮ್ಗೆ ಊಟನೇ ಸಿಗಲ್ಲ ಪ್ರಾಪರ್ ಆಗಿ ಅದ್ ಸ್ವಲ್ಪ ಡಿಫಿಕಲ್ಟ್ ಆಯ್ತು ಟೆಂಪರೇಚರ್ ಅಲ್ಲಿನ ಕ್ಲೈಮೇಟ್ ಫುಡ್ಡು ನಾವಿಬ್ರು ಒಂದು 15-15 kg ಲಾಸ್ ಮಾಡ್ಕೊಂಡಿದ್ರೆ ವೈಟ್ ಸರ್ ಏನಿಲ್ಲ ಸರ್ ಅಂದ್ರೆ ಮಾಡ್ಬೇಕು ಅಂತ ಛಲ ಇತ್ತು ಸರ್ ಒಂದೆಲ್ಲೂ ನಾವು ಮೈಂಡ್ ಸೆಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಹೋಗಿದ್ವಿ ನಾವು ಏನ್ ಕಳ್ಕೊಂತೀವೋ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ ನಾವು ಸಾಧನೆ ಮಾಡಬೇಕು ಕರ್ನಾಟಕ ಬಾವುಟ ಇಡೀ ದೇಶ ಆರಿಸಿದೀವಿ ಸರ್ ಮಹಾರಾಷ್ಟ್ರದಲ್ಲಿ ಕಾನ್ಫ್ಲಿಕ್ಟ್ ಆಗ್ತಿತ್ತು ಗೊತ್ತಾ ಕೋಲ್ಹಾಪುರ ಕರ್ನಾಟಕ ಜಗಳ ಅಂತ ಬರ್ತಾ ಇತ್ತು ಆ ಟೈಮಲ್ಲೂ ಸಹ ನಾವು ಕರ್ನಾಟಕ ಫ್ಲಾಗ್ ಎಷ್ಟೋ ಜನ ಹೇಳಿದ್ರು ತೆಗ್ದ್ಬಿಡಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಹಂಗೆ ನಾವೆಲ್ಲೂ ತಗ್ಲಿಲ್ಲ ತಗ್ದಿಲ್ಲ ಅದ ನಂಗೆ ಎಮ್ಮೆಯಿಂದ ತಗೊಂಡು ಆ ತರ ಒಂದು ನಮ್ಗೆ ಕಿಚ್ಚಿತ್ತು ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಮೈಂಡ್ ಸೆಟ್ ತಲೆಯಲ್ಲಿ ಬಂದಿದೆ ಮಾಡ್ಬೇಕು ಅಷ್ಟೇ ಸೊ 11 July 2021 ನಾವು ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಆಂಧ್ರ ತೆಲಂಗಾಣ ಛತ್ತೀಸ್ಗಢ ಒಡಿಸ್ಸಾ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡ್ ಮತ್ತೆ ಸಿಕ್ಕಿಂ ಬಿಹಾರ್ ಯುಪಿ ಉತ್ತರಾಖಂಡ್ ಡೆಲ್ಲಿ ಹಿಮಾಚಲ್ ಪ್ರದೇಶ್ ಪಂಜಾಬ್ ಹರಿಯಾಣ ಗುಜರಾತ್ ಮಧ್ಯಪ್ರದೇಶ್ ಮತ್ತೆ ಹಾಗೂ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಕೇರಳ ಕರ್ನಾಟಕಕ್ಕೆ ಬಂದಿದ್ದೀವಿ ಅದು ಈ ಇಷ್ಟು ಸ್ಟೇಟಲ್ಲಿ ನಮ್ಗೆ ಮೇನ್ ಉದ್ದೇಶ ಏನಿತ್ತು ಅಂದ್ರೆ ಲಿಟ್ರಸಿ ಮತ್ತೆ ಸೇಫ್ ಎನ್ವೈರನ್ಮೆಂಟ್ ಈಗ ನಾವು 24,000 kilometers ಮಾಡ್ತಾ ಇದೀವಿ ಯಾಕೆ ಅವ್ರವ್ರ ಸಿಟಿಲಿ ಅವ್ರ 5-6 kilometers ಮಾಡೋಕ್ಕಾಗಲ್ಲ ಆಗ ಪೊಲ್ಯೂಷನ್ ಸ್ವಲ್ಪ ಕಮ್ಮಿ ಮಾಡ್ಬೋದಲ್ಲ ಅನ್ನೋ ಒಂದು ಕಾನ್ಸೆಪ್ಟು ನಾರ್ತಲ್ಲಿ ಮತ್ತೆ ಲಿಟ್ರಸಿ ಇಲ್ಲೆಲ್ಲ ಚೆನ್ನಾಗಿದೆ ಲಿಟ್ರಸಿ ರೇಟು ಸೌತ್ ಇಂಡಿಯಾಲ್ಲಿ ಚೆನ್ನಾಗಿದೆ ನೀವು ಬಿಹಾರ್ ಯುಪಿ ಮತ್ತೆ ಈ ಒಡಿಸ್ಸಾ ಭಾಗದಲ್ಲೆಲ್ಲ ಹೋದ್ರೆ ಲಿಟ್ರಸಿ ನೀವು ನೋಡೋದೇ ಇಲ್ಲ ಸೊ ಅದಕ್ಕೆ ಲಿಟ್ರಸಿ ಇದಕ್ಕೆ ರೋಟರಿ ಕ್ಲಬ್ ಸಪೋರ್ಟ್ ತಗೊಂಡು ರೋಟರಿ ಕ್ಲಬ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಸೊ ನಾವು ರೋಟರಿ ವೈಟ್ ಫೀಲ್ಡ್ ಬ್ಯಾಂಗ್ಳೂರ್ ಸೆಂಟ್ರಲ್ ಅಂತ ಒಂದು ಆರ್ಗನೈಸೇಷನ್ ಜೊತೆ ಟೈ ಅಪ್ ಆಗಿ ಇದೊಂದು ಕಾನ್ಸೆಪ್ಟ್ ತಗೊಂಡೋಗಿ ಪ್ರತಿ ಇಡೀ ದೇಶದಲ್ಲಿ ನಮಗೆ ರೋಟರಿ ಕ್ಲಬ್ ತುಂಬ ಸಪೋರ್ಟ್ ಮಾಡಿದೆ ಎಲ್ಲ ಕಡೆ ಉಳ್ಕೊಳ್ಳೋಕ್ಕಾಗಲಿ ನಮಗೆ ಬೇರೆ ಥರ ಎಲ್ಲ ಸಹಾಯ ಆಗಲಿ ಅಲ್ಲಿರೋ ಯೂತ್ಸ್ನೆಲ್ಲ ಒಂದು ಗ್ರೂಪ್ ಮಾಡಿ ಅವ್ರ ಜೊತೆ ನಾವು ಇದನ್ನು ಅವೇರ್ನೆಸ್ ಮಾಡೋದಕ್ಕಾಗಿ ಈ ಸಂದೇಶನ ಕೊಡೋದಕ್ಕಾಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಂಗೆ ತೇಜಸ್ವಿ ಸೂರ್ಯ ಸರ್ ನಮಗೆ ತುಂಬ ಲಕ್ಕಿಯಾಗಿ ಸಿಕ್ಕಿದ್ದಾರೆ ತೇಜಸ್ವಿ ಸೂರ್ಯ ಸರ್ ಡೆಲ್ಲಿಲಿ ಅವರ ಮನೆಯಲ್ಲಿ ಊಟ ಮಾಡಿದ್ವಿ ಸೌತ್ ಇಂಡಿಯನ್ ಫುಡ್ ತುಂಬ ದಿನ ಆಗಿದೆ ಆ ಥರ ಸೌತ್ ಇಂಡಿಯನ್ ಫುಡ್ ತಿಂದು ಸೊ ತೇಜಸ್ವಿ ಸೂರ್ಯ ಸರ್ ಮನೇಲಿದ್ದಾಗ ಅವಾಗ ರಸ ಅನ್ನ ಇನ್ನೂ ಜ್ಞಾಪನ ಇದೆ ಅಲ್ಲಿ ಊಟ ಮಾಡಿದ್ವಿ ಮತ್ತು ಅಲ್ಲಿಂದ ನಮ್ಗೆ ಸಪೋರ್ಟ್ ಸ್ಟಾರ್ಟ್ ಆಯ್ತು ಸರ್ ಈ 4 CM ಆಗಲಿ ಒಂದು ಗವರ್ನರ್ ಆಗಲಿ ಏನು ಭೇಟಿ ಮಾಡಿದ್ವಿ ಅದೆಲ್ಲ ತೇಜಸ್ವಿ ಸೂರ್ಯ ಸರ್ ಸಪೋರ್ಟ್ ಇಂದಾನೆ ಹಿಮಾಚಲ್ ಪ್ರದೇಶ್ ಗವರ್ನರ್ ಒಬ್ಬರನ್ನ ಮೀಟ್ ಆಗಿದ್ವಿ ಅಲ್ಲಿಂದ ಸೈಕ್ಲಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಒಂದು ಸಂದೇಶನ ಕೊಟ್ವಿ ಮತ್ತೆ ಆಲ್ ಓವರ್ ಹಿಮಾಚಲ್ ಅದು ಕವರ್ ಆಯ್ತು ಸರ್ ಕೂಡ ವೆಬ್ಸೈಟ್ ಅಲ್ಲಿ ಅವರು ಸ್ವಂತ ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ ಆಮೇಲೆ ಗುಜರಾತ್ CMನ ಮೀಟ್ ಮಾಡಿದ್ವಿ ಅಲ್ಲಿ ಸೈಕ್ಲಿಂಗ್ ಲಿಟ್ರಸಿ ಬಗ್ಗೆ ಸಂದೇಶನ ಮಾಡಿದ್ವಿ ಆಮೇಲೆ ಮಧ್ಯಪ್ರದೇಶ CMನ ಮೀಟ್ ಆಗಿ ಅಲ್ಲಿ ಅವ್ರಿಗೆ ಅವ್ರ ಜೊತೆ ಪ್ಲಾಂಟೇಷನ್ ರೀ ಪರಿಸರಗೋಸ್ಕರ ಅವರು ಏನಂದ್ರೆ ಮಧ್ಯಪ್ರದೇಶ CM ಅವರಿಂದ ನಾವು ಕಲ್ತ್ಕೊಳ್ಬೇಕು ತುಂಬಾ ಎಲ್ಲೇ ಇರಲಿ ಏನೇ ಆಗಲಿ ಅವತ್ತು ಅವ್ರ ಒಂದಿನ ಗಿಡ ನೆಟ್ಟಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್ ನಾವು ಹೋಗಿದ್ದ ದಿನ ನಮ್ಮ ಜೊತೆ ಅವ್ರ ಗಿಡ ಪ್ಲಾಂಟೇಷನ್ ಡ್ರೈವ್ ಮಾಡಿದ್ರು ಸೊ ಅದೊಂದು ಖುಷಿ ಮತ್ತೆ ಸೈಕ್ಲಿಂಗ್ ಬಗ್ಗೆ ಗೋವಾ CMನ ಮೀಟ್ ಮಾಡಿದ್ವಿ ಆತರ ಉತ್ತರಾಖಂಡ್ CMನ ಸಹ ಮೀಟ್ ಮಾಡಿದ್ವಿ ತುಂಬಾ ಖುಷಿ ಆಗುತ್ತೆ ಇದಕ್ಕೆಲ್ಲ ತೇಜಸ್ವಿ ಸರ್ ಸಪೋರ್ಟ್ ಜಾಸ್ತಿ ಇದೆ ತುಂಬಾ ಏಳು ಬೀಳು ಊಟ ಇಲ್ದಿರ ಒಂದು 40-45 days ನಾಷ್ಟ ಮಾಡಿಲ್ಲ ತರಕಾರಿ ತಿನ್ಕೊಂಡು ಆತರ ಅನ್ನ ಸಿಗಲ್ಲ ಸರ್ ರಾಜಸ್ಥಾನದಲ್ಲ ಏನು ಸಿಗಲ್ಲ ನಮ್ ತರ ಒಳ್ಳೆ ಫುಡ್ ಸರ್ ಒಂದೊಂದು ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ದಿನ ಇರ್ತಿದ್ರಿ ನೀವು ಎಷ್ಟು ದಿನ ಈಸ್ಟ್ ಸೈಡ್ ಏನಾಗ್ತಾ ಇತ್ತು ಅಂದ್ರೆ 15-8 days ಅಲ್ಲಿ ಹೋಗ್ತಾ ಇದ್ವಿ ನಾರ್ತ್ ವೆಸ್ಟ್ ಸೈಡ್ ಅಲ್ಲಿ ಸ್ಟೇಟ್ಸ್ ತುಂಬಾ ದುಡ್ದಿರೋದ್ರಿಂದ ಒಂದು 20-30 days
ಅಂದ್ರೆ ನೀವು ಸೈಕ್ಲಿಂಗ್ ಒಂದ್ ಕಿಲೋಮೀಟರ್ ಅಲ್ಲಿ ಎಷ್ಟು ನಿಮಿಷದಲ್ಲಿ ಹೋಗ್ತೀರಾ ನೀವು? ಸರ್ ಅದು ಹೇಳಕ್ಕಾಗಲ್ಲ, ಯಾಕಂದ್ರೆ ಎಡ್ವಿನ್ಸನ್ ಬರುತ್ತೆ ಗಾಡಿ. 8 ತಿಂಗಳಲ್ಲಿ 24 ರಾಜ್ಯಗಳನ್ನ ಸುತ್ತಾಡೋದಂದ್ರೆ ನನಗೊಂಥರ. ಸರ್ ಇನ್ನೊಂದು ಏನಂದ್ರೆ, ಇದು ಮೊದಲನೇ ಬಾರಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಇಬ್ರು 55 ಕೆಜಿ ಲಗೇಜ್ ಹಾಕೊಂಡು ಹೌದು ಆಲ್ ಓವರ್ ಇಂಡಿಯಾ ಸೈಕ್ಲಿಂಗ್ ಟ್ರೈ. ಯಾವುದೇ ಕಾನ್ವೇ ಇಲ್ಲ, ಯಾವುದೋ ಮೆಡಿಕಲ್ ನಮ್ಮ ಹತ್ರ ಕಾರ್ ಬಂದಿಲ್ಲ, ಬ್ಯಾಕಪ್ ಇಲ್ಲ. ಹೌದೌದು. ಏನಿಲ್ಲ ಸರ್, ಯೂತ್ಸ್ ಏನ್ ಬೇಕೋ ಮಾಡೋದು, ಮೈಂಡ್ ಸೆಟ್ ಅಷ್ಟೇ ಚೇಂಜ್ ಮಾಡಬೇಕು. ಇದು ಚೆನ್ನಾಗಿದ್ರೆ ಇದೆಲ್ಲ ಚೆನ್ನಾಗಿರುತ್ತೆ ಅಷ್ಟೇ. ಅದೊಂದೇ. ಇನ್ನೊಂದು ಹೇಳ್ಬೇಕಂದ್ರೆ, ನಾವಿಬ್ರು ಸೈಕ್ಲಿಸ್ಟ್ ಅಲ್ಲ, ನಾವ್ ಇದು ಹೋಗಕ್ ಮುಂಚೆ 10 ಡೇಸ್ ಬಿಫೋರ್ ನಾವು ಸೈಕಲ್ ತಗೊಂಡು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು. ನಾವು ಅಥ್ಲೆಟ್ಸ್ ಅಲ್ಲ, ಒಲಿಂಪಿಕ್ ಯಾವ್ದು ನಾವು ಅಟೆಂಡ್ ಮಾಡಿಲ್ಲ. ನಮ್ ತಲೆಯಲ್ಲಿ ಇತ್ತು, ನಾವ್ ಒಂದು ಎಕ್ಸ್ಪೆಕ್ಟೇಷನ್ ಮಾಡೋಣ, ನಾವು ಏನೇ ಆದ್ರೂ ಕಷ್ಟ ಆದ್ರೂ ಸುಖ ಆದ್ರೂ ಪರವಾಗಿಲ್ಲ, ನಮ್ ಡೆಸ್ಟಿನಿ ರೀಚ್ ಆಗೋಣ ಅಂತ ನಾವು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು. 10 ಡೇಸ್ ಬಿಫೋರ್ ನಾವು ಸೈಕಲ್ ತಗೊಂಡು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಸರ್ ಮತ್ತೆ ಏನಂದ್ರೆ, ಇನ್ನೊಂದು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳಬೇಕು, ಈ ಸೈಕ್ಲಿಂಗ್ ಜರ್ನಿ ಮಾಡಕ್ಕಾಗಲಿ, ಯಾವ್ದು ನಾವು ಪ್ರೊಫೆಷನಲ್ ಸೈಕ್ಲಿಸ್ಟ್ ಅಲ್ಲ, ಅಭ್ಯಾಸನೂ ಇದ್ದಿಲ್ಲ. ಪುನೀತ್ ರಾಜ್ಕುಮಾರ್ ಸರ್ನ ನೋಡ್ತಾ ಇದ್ವಿ, ಸೈಕ್ಲಿಂಗ್ ಮಾಡೋರು, ಈ ನಂದಿ ಬೆಟ್ಟ ಹೋಗ್ತಾ ಇದ್ರು, ಅಲ್ಲಿ ರೈಡ್ ಹೋಗ್ತಾ ಇದ್ರು. ಸೊ ಅದಿನ್ನೊಂದು ಒಂದು ಸ್ಫೂರ್ತಿ ಸರ್ ನಮಗೆ. ಸರ್ ಫ್ಯಾನ್ ಅಲ್ಲ ನಾನು, ಆದ್ರೂ ಆ ಒಂದು ಸ್ಪೋರ್ಟಿವ್ನೆಸ್ ಅವರಿಂದನೇ ಬಂದಿದ್ದು. ಮಾಡೋಣ ಅಂತ ಮಾಡೋ ಟೈಮಲ್ಲಿ ಅನ್ಕೊಂಡಿದ್ವಿ, ಎಲ್ಲ ಮುಗಿಸ್ಕೊಂಡು ಬಂದು ಸರ್ನ ಮೀಟ್ ಆಗಿ ಒಂದು ಒಳ್ಳೆ ಫೋಟೋ ತಗೊಂಡು ಹಿಂಗೆ ಮಾಡಿದೀವಿ ಸರ್, ನೀವು ಒಂದು ನಮಗೆ ಇನ್ಸ್ಪಿರೇಷನ್ ಅಂತ ಹೇಳಿ ಒಂದು ಫೋಟೋ ತಗೊಂಡು ಅಂತ ಆಸೆ ಇತ್ತು. ಹಿಂಗೆ ನಾವು ರಾಜಸ್ಥಾನ ಜೈಪುರ್ಗೆ ಹೋಗ್ತಾ ಇದ್ವಿ, ಆ ಟೈಮಲ್ಲಿ ಈ ಥರ ಸರ್ ಇನ್ನೇನಿಲ್ಲ ಅನ್ನೋ ಒಂದು ನ್ಯೂಸ್ ಗೊತ್ತಾಗಿ ತುಂಬ ಬೇಜಾರಾಯಿತು. ಅವತ್ತೇ ರೈಡ್ ಸ್ಟಾಪ್ ಮಾಡಿ ಅವ್ರಿಗೋಸ್ಕರ ಒಂದಿನ ರೈಡೇ ಮಾಡಿಲ್ಲ ನಾವು, ಅವತ್ತೇ ಅಂದ್ಕೊಂಡ್ವಿ ಈ ರೈಡ್ ಅವ್ರಿಗೋಸ್ಕರ ರಾಜಸ್ಥಾನ. ಹಾಗಾಗ ಒಂದು 11,000 ಕಿಲೋಮೀಟರ್ ಕವರ್ ಮಾಡಿದ್ವಿ ಅವಾಗ, ಅಲ್ಲಿ 4 ತಿಂಗಳಾಗಿತ್ತು. ಇನ್ನು 4 ತಿಂಗಳು ಇವ್ರಿಗೋಸ್ಕರ ರೈಡ್ ಮಾಡಬೇಕು ಅಂತ ಒಂದು ನಿಟ್ಟಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಸಮಾಧಿ ಮುಂದೆನೇ ಎಂಡ್ ಮಾಡಿದ್ವಿ ನಾವು. ಇದೊಂದು ನಮಗೆ ಖುಷಿ, ಮತ್ತೆಲ್ಲೂ ನಾವು ಸಹ ಇದನ್ನು ಹೇಳ್ಕೊಳಕ್ಕೆ ಹೋಗಿಲ್ಲ. ಓಕೆ, ಅದು ಪ್ರೀತಿಯಿಂದ ಇರಬೇಕು ಅಷ್ಟೇ, ಸುಮ್ಮನೆ ಇದ್ಬಿಟ್ರೆ ಅಷ್ಟೇ. ಸರ್ ಇದಕ್ಕೆಲ್ಲ ಹಣದ ತುಂಬ ಅವಶ್ಯಕತೆ ಇರುತ್ತೆ, ಯಾರು ಸಪೋರ್ಟ್ ಮಾಡಿದ್ರು ಸರ್? ಸರ್ ರೋಟರಿ ಕ್ಲಬ್ ವೈಟ್ ಫೀಲ್ಡ್ ಸೆಂಟ್ರಲ್ಲು, ಮತ್ತು ಶಿಶು ಮಂದಿರ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಮತ್ತು ದುರ್ಗಾಪ್ರಸಾದ್ ರೆಡ್ಡಿ ಸರ್, ಡಾಕ್ಟರ್ ದುರ್ಗಾಪ್ರಸಾದ್ ರೆಡ್ಡಿ ಸರ್, ಪ್ರಶಾಂತ್ ರೆಡ್ಡಿ, ಹರಿಪ್ರಸಾದ್ ರೆಡ್ಡಿ ಅವರು. ಎಕ್ಸ್ಪೆಷಲಿ ತುಂಬ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಪಾಲಿಗಾನ್ ಇಂಡಿಯಾ ಅಂತ ಒಂದಿದೆ ಸೈಕಲ್ ಬ್ರ್ಯಾಂಡು, ಅವರು ನಮ್ಗೆ ಎಲ್ಲ ಕಡೆ ಫ್ರೀ ಸರ್ವಿಸ್ ಆಗಲಿ, ಬೇರೆ ಥರ ಎಲ್ಲ ಎಕ್ವಿಪ್ಮೆಂಟ್ಸು, ಈ ಟೈಯರ್ಸು, ಏನೇ ಪ್ರಾಬ್ಲಮ್ ಆದ್ರೂ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಎಲ್ಲೂ ಸಹ ನಾವು 1 ರೂಪಾಯಿ ಖರ್ಚು ಮಾಡಿಲ್ಲ, ಆ ಥರ ಅವ್ರು ನೋಡ್ಕೊಂಡಿದ್ದಾರೆ, ಅವ್ರು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಸರ್ ಮನೆಯಿಂದ ಇನ್ನೊಂದು ಏನಂದ್ರೆ, ನಾವು ಬಿಫೋರ್ ಹೇಳಿದ್ರಲ್ಲ 10 ಡೇಸ್ ಬಿಫೋರ್ ಸೈಕಲ್ ತಗೊಂಡ್ರೆ, ನಾವು ಸೈಕ್ಲಿಸ್ಟ್ ಅಲ್ಲ, ನಮ್ಮನ್ನ ನಂಬಿ ಯಾರು ಇನ್ವೆಸ್ಟ್ ಮಾಡೋಕೆ ನಮ್ಮಲ್ಲೇ ರೆಡಿ ಇರಲಿಲ್ಲ, ಯಾವುದೇ ಕಂಪ್ನಿಗಳು ನಮಗೆ ಸ್ಪಾನ್ಸರ್ಶಿಪ್ ಬಂದಿಲ್ಲ. ಆಗ ನಮ್ಮ ಕೈ ಹಿಡಿದಿದ್ದು ಈ ರೋಟ್ರಿ ದುರ್ಗಾಪ್ರಸಾದ್ ಸರ್, ಮತ್ತೆ ಮಯೂರ್ ಸರ್, ಮತ್ತೆ ಪ್ರಶಾಂತ್ ಅಣ್ಣ, ಹರಿಪ್ರಸಾದ್ ರೆಡ್ಡಿ, ಇವರು ನಮ್ಮ ಕೈ ಹಿಡಿದಿದ್ದು. ಸರ್ ಇದು ಅಂದ್ರೆ ಮನೆಯಿಂದ ಪ್ರೋತ್ಸಾಹ ನಿಮ್ಗೆ ಯಾವ ತರ ಇತ್ತು ಸರ್? ಇದರಲ್ಲಿ ಅಂದ್ರೆ ತುಂಬಾ ಭಯ ಪಡ್ತಾರೆ ಕೆಲವರು, 10 ಡೇಸ್ ಟೂ ಅಂದ್ರೆ 20 ಡೇಸ್ ಎಲ್ಲರೂ ಹೊರಗಡೆ ಹೋಗ್ತಿದ್ರು ಅಂದ್ರೆ ತುಂಬಾ ಕೇರ್ ಮಾಡ್ತಾರೆ, ಹುಷಾರಾಗಿರು ಈ ತರ ಎಲ್ಲ ಹೇಳ್ತಿರ್ತಾರೆ. ಆದ್ರೆ ನೀವು ಒಂದು ಊರ್ ಬಿಟ್ಟು ದೇಶ ಸುತ್ತಕ್ಕೆ ಹೋಗ್ಬಿಟ್ಟಿದ್ದೀರಾ. ಚಿಕ್ಕವಯಸ್ಸಿಂದ ನಮ್ಮ ಅಮ್ಮಗೆ ಹೇಳ್ತಿದ್ದೆ ಏನಾದ್ರೂ ಒಂದು ಸಾಧನೆ ಮಾಡ್ತೀನಿ ಅಂತ, 5ನೇ ಕ್ಲಾಸ್ ಇದ್ದಾಗೆ ನಮ್ಮ ಅಪ್ಪನ ಕಳ್ಕೊಂಡೆ. ಸೊ ಅಮ್ಮನೇ ನಮ್ಮನ್ನ ಸಾಕಿದ್ದು. ಸೊ ಅವಾಗಿಂದ ಅನಿಸ್ತೈತೆ ಏನಾದರೂ ಮಾಡಬೇಕು, ನಮ್ಮ ಅಮ್ಮಗೋಸ್ಕರ ಏನಾದರೂ ಒಂದು ಹೆಸರು ತರಬೇಕು ಅಂತ ಆಸೆ ಇತ್ತು. ಸೊ ಕಾಲೇಜೆಲ್ಲ ಸೇರ್ಕೊಂಡ್ಮೇಲೆ ಡಿ ಹೆಂಗಿರೋ ಕ್ಯಾಂಪ್ಸ್ ಹೋಗ್ತಾ ಇದ್ವಿ, ಈಗ ಹೊರಗಡೆ ಮೌಂಟೇನಿಯರಿಂಗ್ ಆಗಲಿ ರಾಕ್ ಕ್ಲೈಂಬಿಂಗ್ ಅಡ್ವೆಂಚರ್ ಮಾಡಕ್ಕೆ ಹೋಗ್ತಾ ಅಭ್ಯಾಸ ಆಗಿತ್ತು. ಸೊ ಇದೇ ಹೇಳಿದಾಗ ಅವ್ರಿಗೂ ಶಾಕ್ ಆಯಿತು, ಹಿಂಗೆಲ್ಲ ಹೋದ್ರೆ ಹೆಂಗೆ ಮನೆ ಪರಿಸ್ಥಿತಿ ಅಂತ. ಫೈನಾನ್ಷಿಯಲ್ ನಮ್ಮನ್ನು ನಂಬಿರ್ತಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು, ಫಸ್ಟೇ ಎಲ್ಲ ನಮ್ಮ ಫೈನಾನ್ಸಿಂದಲೇ ನಂಬಿರ್ತಾರೆ. ಆದರೆ ನಮ್ಮಅಮ್ಮ ನಮ್ಮಅಕ್ಕ ನನಗೆ ತುಂಬ ಸಪೋರ್ಟ್ ಮಾಡಿ, ನೀನು ಮಾಡ್ತೀಯ ಹೋಗು ಮಾಡ್ಕೊಂಬ ನಾವು ನೋಡ್ಕೊತೀವಿ ಅಂದ್ಬಿಟ್ಟು ನಮ್ಮಅಮ್ಮ ನಮ್ಮಅಕ್ಕ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ದೇನಂದ್ರೆ ನಮ್ಮ ಡ್ಯಾಡಿ ಅವರು ಪ್ರೋತ್ಸಾಹ ಮಾಡ್ತಾರೆ, ಅಂದ್ರೆ ಅವ್ರಿಗೊಂದು ಡ್ರೀಮ್ ಇತ್ತು ನನ್ನ ಮಗ ನ್ಯೂಸ್ ಪೇಪರ್ ಅಲ್ಲಿ ಬರಬೇಕು ಅಂತ. ಆಮೇಲೆ ನಾನು ಡೈಲಿ ನಮ್ಮ ಡ್ಯಾಡಿ ಕಳಿಸ್ತಾ ಇದ್ದೆ, ನೋಡಿ ದಿನ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇದ್ದೀನಿ, ಸಾಕ ನಿಮ್ಗೆ, ಅವ್ರಿಗೊಂದು ಖುಷಿ ಆಗ್ತದಲ್ಲ. ಸೊ ಒಂದು 200 ಆರ್ಟಿಕಲ್ಸ್ ಅಲ್ಲಿ ಬಂದಿದ್ದೀವಿ ಸರ್ ಬೇರೆ ಸ್ಟೇಟಲ್ಲಿ. ಇನ್ನೊಂದೇನಂದ್ರೆ ನಮ್ಮ ಕರ್ನಾಟಕದಲ್ಲೇ ನಮ್ಗೆ ಎನ್ಕರೇಜ್ಮೆಂಟ್ ಸಿಗ್ಲಿಲ್ಲ ಅಷ್ಟೇ, ತುಂಬಾ ಬಂದ್ಮೇಲೆ ನಮ್ಗೆ ಅದು ಯಾರು ಸಪೋರ್ಟ್ ಮಾಡಿಲ್ಲ. ಈಗ ಮೇಬಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ, ಮುಂದೆ ಆದ್ರೆ ಯಾರು ಸಪೋರ್ಟ್ ಮಾಡ್ತಾರಾ, ಏನಾದ್ರೂ ನಮ್ಗೆ ಗುರುತಿಸ್ತಾರ ಅಂತ ನಮ್ಮ ಸಂದೇಶನ ರೀಚ್ ಮಾಡ್ಬೇಕಷ್ಟೇ ಸರ್. ನಮ್ಗೆ ಕರ್ನಾಟಕದವ್ರು ಹಿಂಗೆ ಮಾಡಿದ್ದಾರೆ ನಮ್ಗೆ ಖುಷಿ ಅಂತ ಕರ್ನಾಟಕದವ್ರು ಹೆಮ್ಮೆಯಿಂದ ಹೇಳ್ಕೊಳ್ಬೇಕನ್ನೋ ಒಂದು ಆಸೆ ನಮ್ಗೆ. ಅದಿನ್ನ ಎಲ್ಲೂ ಆಗಿಲ್ಲ, ಆಗುತ್ತೆ ಅನ್ಕೊಂಡಿದ್ದೀನಿ. 24,000 ಕಿಲೋಮೀಟರ್ ಮಾಡಿದ್ಮೇಲೆ ಆಗಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ಮುಂದೆ ಇನ್ನ ರೈಡ್ ಮಾಡ್ತೀವಿ, ಇನ್ನ ಬೇರೆ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಆಸೆ ಇದೆ ಸರ್. ಸರ್ ಎಷ್ಟು ಖರ್ಚಾಗಿರ್ಬೋದು ನಿಮ್ಮ ಪ್ರಕಾರ ಹಣ ಅಂತ? ಸರ್ ಅಂದಾಜು ಗೊತ್ತಿಲ್ಲ, ಒಂದು 9 ಲಕ್ಷ ಆಗಿರ್ಬೋದು ಸರ್ ಎಲ್ಲ ತಗೊಂಡು, ಎಕ್ವಿಪ್ಮೆಂಟ್ಸ್ ಆಗಲಿ, ಸೈಕಲ್ಸ್ ಆಗಲಿ, ಬೇರೆ ಬೇಸಿಕ್ ನೀಡ್ಸ್ ಎಲ್ಲ. ಮಲಗೋದಕ್ಕೆಲ್ಲ ಯಾವ ಥರ ನೀವು ಅರೇಂಜ್ ಮಾಡ್ಕೊತಿದ್ರಿ ಅಂತ?
ರೋಟ್ರಿ ಕ್ಲಬ್ ಅಂತ ಹೇಳಿದ್ರು ಸರ್, ಅವರ ಹೋಟೆಲ್ಸ್ ಇರ್ತಾ ಇತ್ತು, ಹೋಟೆಲ್ ಇರ್ತಾ ಇದ್ವಿ, ಊಟ ತಿಂಡಿ ಅವೆಲ್ಲ ನೋಡ್ಕೊತಾ ಇದ್ರು. ಮತ್ತೆ ಬಿ ಜೆ ವೈ ಎಂ ಇಂಡಿಯಾ ಅಂತ ಇದೆ, ಭಾರತೀಯ ಜನತಾ ಯುವ ಮೋರ್ಚಾ, ಆ ಟೀಮಿಂದ ಸಪೋರ್ಟ್ ಮಾಡಿದ್ದಾರೆ, ಎ ಬಿ ವಿ ಪಿ ಸಪೋರ್ಟ್ ಮಾಡಿದ್ದಾರೆ, ಆರ್ ಎಸ್ ಎಸ್ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ನಾರ್ತ್ ಅಲ್ಲೆಲ್ಲ ತುಂಬ ಚೆನ್ನಾಗಿ ಹಿಂದೂ ಸಪೋರ್ಟ್ ಮಾಡಿದ್ದಾರೆ ಸರ್. ಅದೇ ಹೇಳ್ತಾರೆ ಅತಿಥಿ ದೇವೋಭವ, ಇಂಡಿಯಾ ಅಂದರೆ ಅತಿಥಿ ದೇವೋಭವ ಅಲ್ಲ. ಸೊ ಹಂಗೆ ನೋಡ್ಕೊಂಡಿದ್ದಾರೆ. ಏನಂದ್ರೆ ನಮಗೆ ಲಿಟ್ರಸಿ, ಸೇಫ್ ಎನ್ವೈರನ್ಮೆಂಟ್, ಸೈಕ್ಲಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಗಬೇಕಾಯ್ತು ಅಷ್ಟೇ ಜನಕ್ಕೆ. ಇದೇ ನಾವು ಆದಷ್ಟು ಟ್ರೈ ಮಾಡಿ ಬಂದಿದ್ದೀವಿ, ಈಗ ನಮ್ಗೆ ಈಗ ರೆಸ್ಪಾನ್ಸು ಬರ್ತಾ ಇದೆ. ನಾವು ಸೈಕ್ಲಿಂಗ್ ಮಾಡ್ತಾ ಇದ್ದೀವಿ, ನಾವು ಇದು ಮಾಡ್ತಾ ಇದ್ದೀವಿ, ಬೇರೆ ಸ್ಟೇಟಿಂದ ಬೇರೆ ರಾಜ್ಯಗಳಿಂದ ಎಲ್ಲ ಗೊತ್ತಾಗ್ತಾ ಇದೆ. ಖುಷಿ ಆಗುತ್ತೆ ಸರ್, ಯಾರು ಒಬ್ಬರನ್ನಾದ್ರೂ ನಾವು ಇನ್ಸ್ಪೈರ್ ಮಾಡಿದ್ರೆ ಅನ್ನೋದು ಹೆಮ್ಮೆ ಇದೆ ಅಷ್ಟೇ. ಇನ್ನೊಂದು ನೆಗೆಟಿವ್ ನ್ಯೂಸ್ ಅನ್ನೋದಿದೆ ಈ ಒಡಿಸ್ಸಾ ಛತ್ತೀಸ್ಗಢ ಮೇಲೆಲ್ಲ. ನಮ್ಮ ಸೈಕ್ಲಿಂಗ್ ಹೋಗಕ್ಕೆ ಮುಂಚೆ ನಮಗೆಲ್ಲ ಫೀಡ್ ಮಾಡ್ತಾ ಇದ್ರು, ಒಡಿಸ್ಸಾದಲ್ಲಿ ನಕ್ಸಲೇಟ್ಸ್ ಇದ್ದಾರೆ, ಅಲ್ಲೆಲ್ಲ ಹೆಂಗೆ ಫೇಸ್ ಮಾಡ್ತೀವಿ, ನೀವು ಇಬ್ಬರೇ ಹೋಗ್ತಾ ಇದ್ದೀರಿ ಸೈಕಲಲ್ಲಿ, ಹಿಂದೆ ಲಗೇಜ್ ಇದೆ, ಯಾರೋ ನಿಮ್ಮನ್ನ ಅಡ್ಡಾಕ್ಬೋದು, ಕಿತ್ಕೊಬೋದು ಅಂತ. ಬಟ್ ಹೇಳ್ಬೇಕಂದ್ರೆ ನಮ್ಗೆಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ, ಪಬ್ಲಿಕ್ನ ಯಾರೂ ಆಗಲಿ ಏನೂ ಹಾರ್ಮ್ ಮಾಡಲ್ಲ. ನಾವು ಒಡಿಸ್ಸಾದಲ್ಲಿ ಛತ್ತೀಸ್ಗಢದಲ್ಲಿ ನಕ್ಸಲೇಟ್ ಇರೋ ಜಾಗದಲ್ಲಿ ನಾವು ಉಳ್ಕೊತಾ ಇದ್ರೆ ಅಲ್ಲಿ ಯಾರು ಪಬ್ಲಿಕ್ನ ಒಬ್ಬರೂ ಏನೂ ತೊಂದರೆ ಮಾಡಲ್ಲ. ನಮ್ಗೆ ಅಲ್ಲೇ ತುಂಬ ಚೆನ್ನಾಗಿ ಹಾಸ್ಪಿಟಾಲಿಟಿ ಕೊಟ್ಟರು ನಮಗೆ, ಒಳ್ಳೆ ಸ್ಕೂಲಲ್ಲಿ ಫುಡ್ಡು ಆ ಥರ ಎಲ್ಲ. ಏನಂದರೆ ಈ ರೈಡಲ್ಲಿ ನಾವು 24,000 ಕಿಲೋಮೀಟ್ರಲ್ಲಿ ಒಂದು 7,000 to 10,000 ವಿಲೇಜಸ್ ನಾವು ಕ್ರಾಸ್ ಮಾಡಿದ್ದೀರಿ. ನಮ್ಮ ಅದೇ ಐ ಟಿ ಬಿ ಟಿ ಸಿಟೀಸಲ್ಲಿ ಮಾತ್ರ ಎಜುಕೇಷನ್ ಇಷ್ಟೊಂದು ಅಡ್ವಾನ್ಸ್ ಆಗಿರೋದು. ಈಗಲೂ ಬಿಹಾರಲ್ಲೆಲ್ಲ ನಿಮ್ಮ ಪೆಟ್ಟಿ ಅಂಗಡಿ ನೋಡ್ತಿರಲ್ಲ ಪಾನಿಪುರಿ, ಅಷ್ಟು ಇದರಲ್ಲಿರ್ತದೆ ಸ್ಕೂಲ್ಸು ಹಾಸ್ಪಿಟಲ್ಸ್ ಎಲ್ಲ. ಅದೇ ಸ್ವಲ್ಪ ಸರ್ಕಾರಿ ಶಾಲೆಗಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು ಪೊಲಿಟಿಷಿಯನ್ಸು. ಎಲ್ಲರೂ ಈಗ ಪ್ರೈವೇಟ್ ಪ್ರೈವೇಟ್ ಅಂತ ಹೋಗ್ತಾ ಇದ್ದಾರೆ. ಸಿಟಿಯಲ್ಲಿ ಪ್ರೈವೇಟ್ ಇದೆ, ಹಳ್ಳಿಯಲ್ಲಿ ಈಗಲೂ ಗೌರ್ಮೆಂಟ್ ಸ್ಕೂಲ್ಗೆ ಜನ ಹೋಗೋದು, ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕು. ನಮ್ಗೆ ಡ್ರೀಮ್ ಇತ್ತು ಸರ್, ಈ ರೈಡಲ್ಲಿ ಎಲ್ಲ ಕಡೆ ಒಂದೊಂದು ರೂಪಾಯಿ ಕಲೆಕ್ಟ್ ಮಾಡಿದ್ರು ನಮ್ಗೆ ಒಂದು ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ. ಅದೊಂದು ಡ್ರೀಮ್ ಇತ್ತು, ಅದು ಒಂದು ಮಾಡೋಕ್ಕಾಗಿಲ್ಲ. ಮೇ ಬಿ ನೆಕ್ಸ್ಟ್ ರೈಡ್ ಮಾಡೋದೊಂದು ಆಸೆ ಇದೆ, ಬೇರೆ ಕಂಟ್ರಿಗಳಲ್ಲಿ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಸರ್, ದೇವರ ಆಶೀರ್ವಾದ, ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ಇದ್ದರೆ ಅದು ಮಾಡೇ ಮಾಡ್ತೀವಿ. ಒಂದು ಗೌರ್ಮೆಂಟ್ ಸ್ಕೂಲ್ಗೆ ನಾವು ಒಳ್ಳೆ ಫೆಸಿಲಿಟಿ ಕೊಡಬೇಕಂತ ಆಸೆ ಇದೆ. ಈ ಥರ ಒಂದೆಲ್ಲ ಇದೆ ಸರ್, ತುಂಬ ಥಾಟ್ಸ್ ಇದೆ. ಏನೋ ಸಪೋರ್ಟ್ ಬೇಕು ಸರ್, ಸರ್ ಎಷ್ಟೊಂತ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಮಾಡೋಕ್ಕಾಗುತ್ತೆ ಸರ್? ಎಷ್ಟು ಇಷ್ಟೆಲ್ಲ ನಾವು ಯಾರು ಸಪೋರ್ಟ್ ಇಲ್ದಿರಾ, ಯಾವುದೇ ಒಂದು ದೊಡ್ಡ ಲಿಂಕ್ ಇಲ್ದಿರಾ ಮಾಡಿದ್ದು, ಎಲ್ಲ ರೋಟ್ರಿ ಕ್ಲಬ್ ಆಗಲಿ ಅವರೆಲ್ಲ ನಮ್ಗೆ ತುಂಬ ಸಪೋರ್ಟ್ ಮಾಡಿ ಮಾಡಿದ್ದು. ಬಟ್ ಸರ್ಕಾರದಿಂದ ನಮಗೆ ಯಾವುದೇ ರೀತಿ ಎನ್ಕರೇಜ್ಮೆಂಟ್ ಸಿಗಲಿಲ್ಲ, ಸಪೋರ್ಟ್ ಸಿಗಲಿಲ್ಲ. ಅದು ಬೇಕಷ್ಟೇ, ಅದಿದ್ರೆ ನಾವು ಇನ್ನೂ ಏನು ಮಾಡಬೇಕು ಮಾಡಿ ರೆಡಿ ಇರ್ತೀವಿ. ಸರ್, ಮುಂದಿನ ನಿಮ್ಮ ಯಶಸ್ಸು ಒಂದು ಕೆಲಸ ಅಂತ ಅಂತಂದರೆ ಮುಂದಿನ ನಡೆ ಏನು ಸರ್ ನಿಮ್ಮಿಬ್ಬರದು? ಸರ್, ನಂದು ಏನಂದರೆ ಇದು ಮಾಡಿದ್ದು ಒಂದು ಉದ್ದೇಶ ಸರ್, ನಂದು ಅಂತ ಒಂದು ಐಡೆಂಟಿಟಿ ಬೇಕಾಗಿತ್ತು. ಓಕೆ. ಸೊ ಕ್ಲೈಂಬಿಂಗ್ ಗೊತ್ತಾ ಸರ್ ನಿಮಗೆ? ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಅಂತಿದೆ, ಅದೆಲ್ಲೂ ಸಹ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿಲ್ಲ. ಸೊ ನಾನು ಡಿಗ್ರಿ ಆದಮೇಲೆ ಕ್ಲೈಂಬಿಂಗ್ನ ಪ್ರಮೋಟ್ ಮಾಡಬೇಕು, ಸ್ಪೋರ್ಟ್ಸ್ನ ತೊಗೊಂಬರ್ಬೇಕು ಅಂತ ಆಸೆ ಇತ್ತು. ಸ್ಕೂಲ್ಸ್ಗೆ ಹೋಗ್ತಾ ಇದೆ, ಬರ್ತಾ ಇದೆ, ಎಲ್ಲ ರಿಜೆಕ್ಟ್ ಮಾಡ್ತಾ ಇದ್ರು. ನಾನೇನು ಮಾಡಿಲ್ಲ ಸರ್, ನಾನೇನು ಸಾಧನೆ ಮಾಡಿದ್ದೀನಿ ಅವಾಗ? ಏನೂ ಮಾಡಿಲ್ಲ. ಏನೊಂದು ಐಡೆಂಟಿಟಿ ಇಲ್ಲ, ಒಂದು ಅಚೀವ್ಮೆಂಟ್ ಇಲ್ಲ, ಏನಿಲ್ಲ. ಜಸ್ಟ್ ನಾನು ಕ್ಲೈಂಬಿಂಗ್ ಹೋಗ್ತಾ ಇದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಒಂದು ನ್ಯಾಷನಲ್ಸ್ ಅಟೆಂಡ್ ಮಾಡಿದ್ದೀನಿ ಅಷ್ಟೇ. ಸೊ ಅವಾಗ ಕ್ಲೈಂಬಿಂಗ್ ಮಾಡೋಣ, ಸ್ಕೂಲ್ಸಲ್ಲಿ ತೊಗೊಬರೋಣ, ಸ್ಪೋರ್ಟ್ಸ್ನ ಇಂಪ್ರೂವ್ ಮಾಡೋಣ, ಯಾಕಂದ್ರೆ ಒಲಿಂಪಿಕ್ಕಲ್ಲಿ ಇದೆ ಕ್ಲೈಂಬಿಂಗ್. ಸೊ ಅದಕ್ಕೆ ಏನಾದರೂ ಒಂದು ಸಾಧನೆ ಮಾಡಬೇಕು. ಈ ಥರ ರಿಜೆಕ್ಟ್ ಮಾಡ್ತವ್ರೆ, ಯಾರು ನಮ್ಗೆ ವ್ಯಾಲ್ಯೂನೇ ಕೊಡ್ತಾ ಇಲ್ಲ, ಏನಾದರೂ ಒಂದು ಮಾಡೋಣ ಅಂದ್ಬಿಟ್ಟು ಸೈಕ್ಲಿಂಗ್ ಮಾಡಿದ್ಮೇಲೆ ಗೊತ್ತಾಯಿತು ಇದಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ. ಸೊ ಅದಕ್ಕೆ ಸರ್ ಸೈಕ್ಲಿಂಗ್ ಮಾಡಿದ್ದು. ಒಂದು ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸರ್, ಸ್ಪೋರ್ಟ್ಸ್ ಕ್ಲೈಂಬಿಂಗ್. ಓಕೆ ಓಕೆ. ಸೊ ಅದನ್ನು ಎಲ್ಲ ಕಡೆ ಅವೇರ್ ಮಾಡಬೇಕು, ಅವೇರ್ನೆಸ್ ಮಾಡಬೇಕು, ಜನಕ್ಕೆ ಪ್ರಮೋಟ್ ಮಾಡಬೇಕು, ವಾಲ್ಸ್ ಹಾಕಿ ಇನ್ಸ್ಟಾಲ್ ಮಾಡಿ ಎಲ್ಲರಿಗೂ ಕ್ಲೈಂಬಿಂಗ್ ಅನ್ನು ಪ್ರಾಕ್ಟೀಸ್ ಕೊಡಬೇಕು ಅನ್ನೋದು ಒಂದು ಆಸೆ ಇದೆ. ಇದಕ್ಕೋಸ್ಕರ ಸೈಕ್ಲಿಂಗ್ ಮಾಡಿದ್ದೆ ನಾನು ಪರ್ಸ್ನಲಿ. ಸರ್ ನೀವು? ನಾವೇನಂದ್ರೆ ಹಳ್ಳಿ ಜನ ಅಲ್ಲ, ನಮ್ಮೂರು ಎಲ್ಲೋ ಒಂದು ಗೂಗಲಲ್ಲಿ ಹೊಡೆದು ಸಿಗಲ್ಲ. ನಮ್ಮೂರು ಒಂದು ಇದೆ ಅಂತ, ಅದರಲ್ಲಿ ಒಬ್ಬ ಟ್ಯಾಲೆಂಟ್ ಇದ್ದಾರೆ ಅಂತ ತೋರಿಸೋಕ್ಕೋಸ್ಕರ ನಾನು ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ದೇಶದ 24 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳನ್ನು ಭೇಟಿ ಮಾಡಿ ಅಲ್ಲಿನ ಶಿಕ್ಷಣದ ಬಗ್ಗೆ ಮತ್ತು ವಾಯುಮಾಲಿನ್ಯದ ಬಗ್ಗೆ ಅರಿವು ಮೂಡಿಸಿರ್ತಕ್ಕಂಥ ಧನುಷ್ ಮತ್ತು ಹೇಮಂತರವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ ಎನ್ನುವುದೇ ನಮ್ಮ ಸೆಕ್ಯುಲರ್ ಟಿವಿಯ ಆಶಯ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.